ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸಮರ್ಪಕ ಪಡಿತರ ವಿತರಣೆ ಮಾಡದ ಡಿಪೋ ಬಳಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಚಿಂತಾಮಣಿ ತಾಲೂಕಿನ ಇರಿಗಂಬಲಿ ಗ್ರಾಮದಲ್ಲಿ ಕುರುಬೂರು ರೇಷ್ಮೆ ಬೆಳೆಗಾರ ಹಾಗೂ ರೈತ ಸೇವಾ ಸಹಕಾರ ಸಂಘದವರು ಪಡಿತರದಾರರಿಗೆ ಸರಿಯಾಗಿ ಪಡಿತರ ವಿತರಣೆ ಮಾಡುತ್ತಿಲ್ಲವೆಂದು ದೂರಿ ಗ್ರಾಹಕರು ಇಂದು ಡಿಪೋ ಮುಂದೆ ಪ್ರತಿಭಟನೆ ನಡೆಸಿದರು. ಪಡಿತರದಾರರು ಪ್ರತಿಭಟನೆ ನಡೆಸುತ್ತಿರುವುದನ್ನು ತಿಳಿದು ಸ್ಥಳಕ್ಕೆ ಬಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಪ್ರತಿಭಟನಾಕಾರರು ಲಿಖಿತ ಮನವಿ ಸಲ್ಲಿಸಿ ತಮ್ಮ ಸಮಸ್ಯೆಯನ್ನು ವಿವರಿಸಿದರು. ಇರಿಗಂಪಲ್ಲಿ ಮೊದಲು ಇದ್ದ ನ್ಯಾಯಬೆಲೆ ಅಂಗಡಿಯನ್ನು ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘಕ್ಕೆ ಅಟ್ಯಾಚ್ ಮಾಡಿರುವುದು ಸರಿಯಷ್ಟೇ. ಸುಮಾರು 8-9 ತಿಂಗಳಿಂದ ಸರಿಯಾಗಿ ನ್ಯಾಯಬೆಲೆ ಅಂಗಡಿಯ ಬಾಗಿಲು ತೆಗೆಯುವುದಿಲ್ಲ ಹಾಗೂ ಪಡಿತರ ಆಹಾರ ಪದಾರ್ಥಗಳು ಸಹ ಸರಿಯಾಗಿ ವಿತರಣೆ ಮಾಡುತ್ತಿಲ್ಲವೆಂದು ಪ್ರತಿಭಟನಾಕಾರರು ಆರೋಪಿಸಿದರು. ತಿಂಗಳಲ್ಲಿ 2-3 ದಿನಗಳು ಮಾತ್ರ ಪಡಿತರ ವಿತರಣೆ ಮಾಡಿ ಬಾಗಿ ಬಂದ್ ಮಾಡಿದ ನಂತರ 1 ತಿಂಗಳವರೆಗೂ ಮತ್ತೆ ಇತ್ತ ತಿರುಗಿ ಸಹ ನೋಡಲ್ಲ. ಹಲವಾರು ಬಾರಿ ಆಹಾರ ಇಳಿಸಿದ ದೂರು ನೀಡಿದರೂ ಇವರ ಮೇಲೆ ಕ್ರಮ ಜರುಗಿಸದೇ ಇರುವುದರಿಂದ ಈ ಬಗ್ಗೆ ಕ್ಷೇತ್ರದ ಶಾಸಕರ ಗಮನಕ್ಕೆ ಸಹ ತಂದಿರುವುದಾಗಿ ಪ್ರತಿಭಟನಾಕಾರರು ಹೇಳಿದರು. ಪಡಿತರವನ್ನು ಪಡೆಯಲು ಕೂಲಿಗಳು ನ್ಯಾಯಬೆಲೆ ಅಂಗಡಿಯತ್ತ ಸುತ್ತಾಡುವಂತೆ ಆಗಿದ್ದು ಆದ್ದರಿಂದ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತ ಸೇವಾ ಸಹಕಾರ ಸಂಘಕ್ಕೆ ಅಟ್ಯಾಚ್ ಮಾಡಿರುವುದನ್ನು ತೆಗೆದು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಥವಾ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಕ್ಕೆ ನೀಡಿ ಪಡಿತರ ವಿತರಣೆ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕರು ಮತ್ತಿತರರು ಅಹವಾಲು ಮತ್ತು ಮನವಿ ಸ್ವೀಕರಿಸಿ ಮಾತನಾಡಿ ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದುಕೊಂಡರು. ಎರಡು ದಿನ ಇದೆ.